ಹಲೋ, ನಮಸ್ಕಾರ. ವೆಲ್ಕಮ್ ಟು ಈಸಿ ಸ್ಟೆಪ್ ಕುಕ್ಕಿಂಗ್. ಇವತ್ತು ನಾವು ಬೆಂಡೆಕಾಯಿ ಕೂಟ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಏನೇನು ಬೇಕಂತ. ಸೊ 1 ½ ಕಪ್ ಜೀರಿಗೆನ ತೊಗೊಳ್ತಿದ್ದೀನಿ ನಾನು ಮಿಕ್ಸಿ ಮಾಡೋದಕ್ಕೆ. ಸ್ವಲ್ಪ ಕೊತ್ತಂಬರಿ, 1 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಟ್ ಮಾಡಿರೋ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ. ಈ 4ಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. 1/2 ಗ್ಲಾಸ್ ಅಷ್ಟು ಬೇಕಾಗುತ್ತೆ. ಸೊ ಇದು ಪೇಸ್ಟ್ ಥರ ರುಬ್ಕೊಂಡ್ಮೇಲೆ ಈಗ ನಾವು ಈ ಕಡೆ ಪ್ಯಾನ್ಗೆ ಆಯಿಲ್ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಜೀರಿಗೆ ಮತ್ತು ಸಾಸಿವೆ, ಈ ಕಡೆ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ನಾನು. ಇವೆರಡು ಗೋಲ್ಡನ್ ಬ್ರೌನ್ ಆ್ಯಂಡ್ ಚಿಟಪಿಟ ಅನ್ನೋ ತನಕ ಸಾಸಿವೆ ಬಾಡಿಸ್ಕೊಳ್ಳಿ. ಇವಾಗ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಈರುಳ್ಳಿ. ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ಟ್ಯಾಂಡರ್ಡ್ ಒಗ್ಗರಣೆ ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಪಲ್ಯ ಮಾಡೋದಕ್ಕೆಲ್ಲ ನೀವು ಇದೇ ಥರ ಸಿಂಪಲಾಗಿ ಮಾಡ್ಕೊಳ್ಬೋದು. ಇವಾಗ ನಾನು ಹಿಂಗೆ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಇದು ಚೆನ್ನಾಗಿ ಕ್ರಿಸ್ಪಾಗಿ ಕಾಣಿಸ್ಬೇಕು ಅಂತ ತಿನ್ನೋಕ್ಕಿರಬೇಕು ಅಂದರೆ ಅದು ಗೋಲ್ಡನ್ ಬ್ರೌನ್ ಆಗಿರುತ್ತೆ. ಕಡಲೆಬೇಳೆ, ಉದ್ದಿನ ಬೇಳೆ. ಈ ಟೈಮಲ್ಲಿ ನಾನು ಬೆಂಡೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಅರಶಿನ ಹಾಕಿ ಫ್ರೈ ಮಾಡಿಕೊಂಡಿದ್ದೆ, ಅದನ್ನು ಇವಾಗ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಂಡೆಕಾಯಿ ತುಂಬ ಒಳ್ಳೆಯದು ಬ್ರೈನ್ಗೆ. ಸೊ ಈ ಟೈಮಲ್ಲಿ ನಾನು ಚಿಲ್ಲಿ ಪೌಡರ್ 1/2 ಸ್ಪೂನ್, ಗರಂ ಮಸಾಲ 1/2 ಸ್ಪೂನ್ ಹಾಕಿ ಮಸಾಲನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜೆಲ್ ಫಾರ್ಮಲ್ಲಿರುತ್ತಲ್ಲ ಅದು ಹೋಗೋ ತನಕ ಬೆಂಡೆಕಾಯಿನ ಬಾಡಿಸ್ಕೊಳ್ಬೇಕು, ಇಲ್ಲಾಂದರೆ ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಈಗ ಕೂಟ್ ಮಸಾಲ ರೆಡಿ ಆಗಿದೆ. ಇದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಬೆಂಡೆಕಾಯಿಗೆ. ಸೊ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಬೆಂಡೆಕಾಯಿ ಬೇಯೋದಕ್ಕೆ ಬಿಡಿ. ಬೆಂಡೆಕಾಯಿ ಬೆಂದ ಮೇಲೆ ಇದು ಕೂಟು ರೆಡಿ ಆಗಿರುತ್ತೆ ತಿನ್ನೋದಕ್ಕೆ. ನೋಡಿದ್ರಲ್ಲ 4ಕ್ಕೆ 4 ಮಸಾಲ ರುಬ್ಕೊಂಡು ಐಟಮಿಂದ ಒಗ್ಗರಣೆ ಹಾಕ್ಕೊಂಡು ತರಕಾರಿ ಹಾಕಿ ಉಪ್ಪು ಖಾರ ಹುಳಿ ಹಾಕಿದ್ರೆ ನಮ್ಮ ಕೂಟು ರೆಡಿ ಆಗಿದೆ. ಎಸ್, ಆ್ಯಂಡ್ ಇದು ಮಕ್ಳಿಗೂ ಕೂಡ ತುಂಬ ಇಷ್ಟ. ಚಪಾತಿ ರೋಲಲ್ಲಿ ಕೂಡ ಹಾಕ್ಕೊಡಿ, ಇಲ್ಲ ಹಾಗೆ ಕಟ್ ಮಾಡಿ ತಿನ್ನಿಸಿ. ದೊಡ್ಡವ್ರಿಗೂ ಕೂಡ ತುಂಬ ಒಳ್ಳೆಯದು. ಎಸ್, ಈಗ ಇದು ಕುದೀತಾ ಇದೆ. ಇದು ಬೆಂಡೆಕಾಯಿ ಬೆಂದಿದ್ದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ನಾನು ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೆ. ಉಪ್ಪಿಗೆ ಬೇಕು, ಎಷ್ಟು ರುಚಿಗೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಸ್, ಈಗ ಬೆಂಡೆಕಾಯಿ ಬೆಂದಿದೆ, ಇದು ರೆಡಿ ಆಗಿದೆ. ನಾನೀಗ ಕೊಕೊನೆಟ್ ಆ್ಯಡ್ ಮಾಡಿ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು.